ಬೆಂಗಳೂರು ಅಂದ ತಕ್ಷಣ ನೆನಪಿಗೆ ಬರೋದು ಇಲ್ಲಿನ ವಾತಾವರಣ. ಬೆಂಗಳೂರಿನ ವಾತಾವರಣ ಎಷ್ಟು ಅನುಕೂಲಕರವಾಗಿದೆ ಅಂದ್ರೆ, ಆಗಿನ ಕಾಲದಲ್ಲಿ ಬ್ರಿಟಿಷರು ತಮ್ಮ ಬಿಡುವಿನ ಸಮಯವನ್ನ ಕಳೆಯೋದಕ್ಕೆ ಬೆಂಗಳೂರನ್ನ ಆಯ್ಕೆ ಮಾಡ್ಕೊಂಡಿದ್ರು. ಭಾರತದಲ್ಲಿರುವ ನಗರಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಮರಗಿಡಗಳಿರೋದು, ಅದಕ್ಕೆ ಬೆಂಗಳೂರನ್ನ ಗ್ರೀನ್ ಸಿಟಿ ಅಂತ ಕರೀತಾರೆ. ಇಂತಹ ಬೆಂಗಳೂರಿನಲ್ಲಿ ಈಗ ತಮ್ಮ ತೀಟೆಗೆ ಮರಗಳನ್ನು ಕಡಿಯೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನ ಇಂದಿರಾನಗರ ಅನ್ನೋದು ಒಂದು ಬಿಸ್ನೆಸ್ ಹಬ್. ಇಂದಿರಾನಗರದ 12ನೇ ಮುಖ್ಯ ರಸ್ತೆಯಲ್ಲಿ ಒಂದು ಕಟ್ಟಡದ ಮುಂದೆ ಬೆಳೆದಿದ್ದ ದೊಡ್ಡ ಮರವನ್ನ ಆ ಕಟ್ಟಡದಲ್ಲಿ ಅಂಗಡಿಗಳನ್ನು ಬಾಡಿಗೆ ಪಡೆದು ವ್ಯಾಪಾರ ಮಾಡ್ತಾ ಇರೋರು ವಿನಾಕಾರಣ ಮರದ ಎಲ್ಲಾ ರೆಂಬೆಗಳನ್ನು ಕಡಿದು ಮರವನ್ನ ಒಂದು ತರ ಬೆತ್ತಲು ಮಾಡಿದ್ದಾರೆ. ನಮ್ಮ ಅಂಗಡಿಯ ಬೋರ್ಡ್ಗಳು ಕಾಣಲಿ ಅಂತ ಈ ರೀತಿ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಸ್ತೆ ಬದಿಯ ಮರವನ್ನ ಕಡಿಯಲಿಕ್ಕೆ ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದು? ಅಂಗಡಿಯವರನ್ನ ಕೇಳಿದ್ರೆ ಮರದ ಕೊಂಬೆಗಳು ಅಂಗಡಿಯ ಒಳಗೆ ಬರ್ತಾ ಇದ್ವು, ಬಿಬಿಎಂಪಿಯ ವ್ಯಕ್ತಿನೇ ಬಂದು ಕಡಿದಿದ್ದು ಅಂತ ಹೇಳ್ತಾರೆ. ಆದ್ರೆ ಮುಂಚೆ ಈ ಮರ ಹೇಗಿತ್ತು ಅಂತ ನೀವೇ ಒಮ್ಮೆ ನೋಡಿ. ಈ ಮರದ ಯಾವ ಕೊಂಬೆಯೂ ಅಂಗಡಿಗಳಿಗೆ ಯಾವ ರೀತಿಯಲ್ಲೂ ತೊಂದರೆ ಕೊಟ್ಟಿಲ್ಲ. ಹಾಗಿದ್ರೆ ಯಾಕೆ ಮರದ ಕೊಂಬೆಗಳನ್ನ ಕಡಿದಿದ್ದು? ಉತ್ತರ ಸಿಂಪಲ್, ಮರ ಇದ್ದ ಕಾರಣ ಕಟ್ಟಡದ ಅಂಗಡಿಗಳ ಬೋರ್ಡ್ ರಸ್ತೆಯಲ್ಲಿ ಓಡಾಡೋರ್ಗೆ ಕಾಣೋಲ್ಲ ಅಂತ ಈ ಮರವನ್ನ ಬೆತ್ತಲೆ ಮಾಡಿದ್ದಾರೆ. ನಿಮ್ಗೆಲ್ಲ ಗೊತ್ತು, ಕೊರೋನಾ ಬಂದಿದ್ದ ಸಮಯದಲ್ಲಿ ಎಷ್ಟು ಜನ ಆಕ್ಸಿಜನ್ ಇಲ್ಲದೆ ಪ್ರಾಣ ಬಿಟ್ಟಿದ್ದಾರೆ ಅಂತ. ಈ ರೀತಿ ಮರಗಳನ್ನ ಕಡಿತಾ ಹೋದ್ರೆ ನಮಗೆ ಹಾಗೂ ನಮ್ಮ ಮುಂದಿನ ಪೀಳಿಗೆಗೆ ಆಮ್ಲಜನಕದ ಸಮಸ್ಯೆ ಬರೋದಂತೂ ಗ್ಯಾರಂಟಿ. ಇನ್ನೊಂದು ಕಡೆ ನೋಡ್ತಾ ಹೋದ್ರೆ ಈ ಮರವನ್ನ ಬೋಳು ಮಾಡೋಕೆ ಆ ಬಿಬಿಎಂಪಿ ವ್ಯಕ್ತಿಗೆ ಅನುಮತಿ ಕೊಟ್ಟವರು ಯಾರು? ಎಷ್ಟು ಹಣ ಪಡೆದು ಈ ಕೆಲಸ ಮಾಡಿದ್ದಾನೆ? ರಸ್ತೆ ಬದಿಯ ಮರಕ್ಕೆ ತೊಂದರೆ ಮಾಡಿದ್ರೆ ಅದು ಅರಣ್ಯ ಇಲಾಖೆಯ ಕಾನೂನಿನ ಪ್ರಕಾರ ಅಪರಾಧ ಅಂತ ಇವನಿಗೆ ಗೊತ್ತಿಲ್ವಾ? ಈ ಸಂಭಾಷಣೆಯನ್ನ ಒಮ್ಮೆ ಕೇಳಿ. ಈ ಅಂಗಡಿಗೆ ಸಂಬಂಧಪಟ್ಟಂತ ಈ ವ್ಯಕ್ತಿ ಬಿಬಿಎಂಪಿ ಕೆಲಸಗಾರನ ಜೊತೆಗೆ ಮಾತನಾಡಿರುವ ಆಡಿಯೋ ಸಂಭಾಷಣೆ ಇದು. ಅಣ್ಣ, ನೀವು ತಗೊಂಡೋಗಿಲ್ಲ ಅಂದ್ರೆ ಇದನ್ನ, ಅದು ಟ್ರ್ಯಾಕ್ಟರ್ ಅಮೌಂಟ ಕೊಟ್ಬಿಡಿ, ನಾವು ಹಿಂಗೆ ಕಳಿಸ್ಕೊಡ್ತೀವಿ, ನಾವು ಎತ್ತಾಕ್ಸ್ತೀನಿ. ನೋಡಿದ್ರಲ್ಲ ವೀಕ್ಷಕರೆ, ಇದು ಅಸಲಿ ಕಥೆ. ಸರ್ಕಾರಿ ನೌಕರ ಹಣ ಪಡೆದು ಮರವನ್ನ ಬೋಳು ಮಾಡಿರೋದು ಎಷ್ಟರ ಮಟ್ಟಿಗೆ ಸರಿ? ಈ ವಿಷಯ ಬಹಿರಂಗವಾಗದೆ ಉಳಿದು ಬಿಡುತ್ತಿತ್ತೇನೋ. ಆದ್ರೆ ರಾಜ್ಯಾದ್ಯಂತ ಪರಿಸರದ ಬಗ್ಗೆ ಕಾಳಜಿ ಇಟ್ಕೊಂಡು ಸಾಕಷ್ಟು ಕಡೆಗಳಲ್ಲಿ ಗಿಡಗಳನ್ನ ನೆಟ್ಟು ಕೆರೆಗಳನ್ನ ದತ್ತು ಪಡೆದು ಅದರ ಹೂಳೆತ್ತಿಸಿ ನಂತರ ಕೆರೆಯ ಅಂಗಳದಲ್ಲಿ ಗಿಡಗಳನ್ನ ನೆಟ್ಟು ಅದು ಅಲ್ಲದೆ ಮರಗಳಿಗೆ ಹೊಡೆದಿದ್ದ ಮೊಳೆ, ಕಬ್ಬಿಣದ ಸರಳುಗಳು, ಕೇಬಲ್ ತಂತಿಗಳನ್ನ ಕಿತ್ತು ಹಾಕಿ ಪರಿಸರ ಪ್ರೇಮವನ್ನ ಮೆರೆಯುತ್ತಿರುವ ಜಯ ಕರ್ನಾಟಕ ಜನಪರ ವೇದಿಕೆಯ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಗಂಗಾಧರ್ ಅವರು ಇದರ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಪರಿಸರ ಪ್ರೇಮಿಗಳು, ಜಯ ಕರ್ನಾಟಕ ಜನಪರ ವೇದಿಕೆಯ ಯುವ ಸಂಸ್ಥಾಪಕರು, ಐಕೇರ್ ಬ್ರಿಗೇಡ್ ಮತ್ತು ಐಕೇರ್ ಫೌಂಡೇಶನ್ನ ಯುವ ಸಂಸ್ಥಾಪಕರಾದ ಶ್ರೀ ಬಿ ಗುಣರಂಜನ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರಾದ ಜೆ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ಕಾರ್ಯಕರ್ತರು ಈ ಕಟ್ಟಡದ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ. ಆಗ ಸ್ಥಳಕ್ಕೆ ಬಂದ ಅರಣ್ಯ ಇಲಾಖೆಯ ಅಧಿಕಾರಿ ತಿಮ್ಮಪ್ಪನವರು ಈ ರೀತಿ ಅನುಮತಿ ಇಲ್ಲದೆ ವಿನಾಕಾರಣ ಮರವನ್ನ ಬೋಳು ಮಾಡಿರುವುದು ಕಾನೂನಿನ ಪ್ರಕಾರ ಅಪರಾಧ, ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಆದಷ್ಟು ಬೇಗನೆ ಕ್ರಮ ತೆಗೆದುಕೊಳ್ತೀವಿ ಅಂತ ಭರವಸೆ ನೀಡಿದರು. ಇದು ಒಣಗೆ ಮರ, ಇದು ರಸ್ತೆ ಬದಿ ಒಣಗೆ ಮರ. ರಸ್ತೆ ಬದಿ ಒಣಗೆ ಮರದ ಸಾಮಾನ್ಯವಾಗಿ ಇವರು ಬಿಲ್ಡಿಂಗು ಏನೋ ಬೋರ್ಡು ಮತ್ತು ವ್ಯೂ ಕಾಣಿಸಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಟ್ರಿಮ್ ಮಾಡಿದ್ದಾರೆ, ಬ್ರ್ಯಾಂಚೆಲ್ಲ ಕಡಿದಿದ್ದಾರೆ. ಅಂದರೆ ಬ್ರ್ಯಾಂಚ್ ಕಡಿಬೇಕಾದ್ರೆ ಪರ್ಮಿಷನ್ ತೊಗೊಂಡು ಕಡಿದಿಲ್ಲ ಅವರು, ಪರ್ಮಿಷನ್ ವಿತೌಟ್ ಪರ್ಮಿಷನ್ ಕಡಿದಿದ್ದಾರೆ. ಅದರಿಂದ ಇವ್ರ ಮೇಲೆ ನಾವು ಕಾನೂನು ಪ್ರಕಾರ ಕ್ರಮ ತೊಗೊಳ್ತೀವಿ. ನಾವು ಯಾರು ತೊಗೊಂಡಿದ್ದಾರೆ ನಿಮ್ಮ ಟೋರ್ಗೆ ನೋಟಿಸ್ ಇಶ್ಯೂ ಮಾಡಿ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಏನು ಕ್ರಮ ತೊಗೊಳ್ತೀವಿ? ನಮ್ಮ ಆಕ್ಟ್ ಪ್ರಕಾರ ಕಾನೂನು, ನಮ್ಮಲ್ಲಿ ಅರಣ್ಯ ಕಾಯ್ದೆ ಪ್ರಕಾರ ನಮ್ಮ ಇದ್ರ ಪ್ರಕಾರ ಏನಿದೆ ಆಕ್ಟ್ ಇದೆ ಆ ಪ್ರಕಾರ ತೊಗೊಳ್ತೀವಿ ನಾವು. ಈಗ ಸರ್ಕಾರಿ ಅನುಮತಿ ಇಲ್ಲದೆ ಒಂದು ಮರದ ಕೊಂಬೆಗಳನ್ನು ತಮ್ಮ ವೈಯಕ್ತಿಕ ವಿಚಾರಗಳಿಗೆ, ಅಂದರೆ ನಮ್ಮ ವೈಯಕ್ತಿಕ ಒಂದು ಆಸೆಗಳಿಂದ ಬಿಲ್ಡಿಂಗ್ ಕಾಣಲಿ, ಬಿಲ್ಡಿಂಗ್ ಬೋರ್ಡ್ಗಳು ಕಾಣಲಿ ಅಂತ ಕಡಿತಾರೆ. ಇದಕ್ಕೆ ಯಾವ ಆಕ್ಟ್ ಇದೆ ನಿಮ್ಮ ಕಾನೂನು? ಕಡಿಬಾರದು 1976 ಟ್ರೀ ಪ್ರಿಸರ್ವೇಷನ್ ಆಕ್ಟ್ ಇದೆ. ಏನು ಕೇಸ್ ಆಗ್ಬೋದು, ಏನು ಪನಿಷ್ಮೆಂಟ್ ಸಿಗ್ಬೋದು ಸರ್? ಅದು ಪನಿಷ್ಮೆಂಟ್ ಎಲ್ಲ ಅದು ನಮ್ಮ ದೊಡ್ಡವರು ಡಿಸೈಡ್ ಮಾಡ್ತಾರೆ. ಅದು ಪನಿಷ್ಮೆಂಟ್ಗೆ ನಾವು ರಿಪೋರ್ಟ್ ಮಾಡೋದು, ರಿಪೋರ್ಟ್ ಮಾಡ್ತೀವಿ ಅವ್ರಿಗೆ, ರಿಪೋರ್ಟ್ ಮಾಡಿ ಅವ್ರ ಮೇಲೆ ಕ್ರಮ ತೊಗೊಳ್ತೀವಿ. ಸರ್, ಇದೇ ಥರ ಬೆಂಗಳೂರಲ್ಲಿ ಸಾಕಷ್ಟು ಜಾಗದಲ್ಲಿ ಇದೇ ಥರ ನಡೀತಾ ಇದೆ. ನಿಮ್ಮನ್ನು ನಮ್ಮ ಇವತ್ತಿಗೋಗಿ ನಮ್ಮ ಬಿಬಿಎಂಪಿ ವೆಬ್ಸೈಟಲ್ಲಿ ಹೋದರೆ ನಮ್ಮೆಲ್ಲ ನಂಬರ್ ಅಪ್ಲೋಡ್ ಮಾಡಿದ್ದಾರೆ. ಜೊತೆಗೆ ನಮಗೆ ಏನು ಇದು ನಮ್ಮ ವೆಬ್ಸೈಟಲ್ಲಿ ನಮ್ಮ ಆಫೀಸ್ ಇದೆ 21ನೇ ಫ್ಲೋರಲ್ಲಿ, ಬಿಬಿಎಂಪಿಯಲ್ಲಿ ಫಾರೆಸ್ಟ್ ಯೂನಿಟ್ ಇದೆ, ಆ ಯೂನಿಟಿಗೆ ಕಂಪ್ಲೇಂಟ್ ಕೊಡ್ಬೋದು. ಯಾವ್ದಾದ್ರು ಹೆಲ್ಪ್ ಡೆಸ್ಕ್ ಅಂತ ಯಾವ್ದಾದ್ರು ಇದೆಯಾ ನಿಮಗೆ? ಹೆಲ್ಪ್ಲೈನ್ ಇದು ನಮ್ಮಲ್ಲಿ ಇದೆ, ಬಿಬಿ ಕಂಟ್ರೋಲ್ ರೂಮ್ ಇದೆ. ಅಲ್ಲ, ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೆಲ್ಪ್ ಡೆಸ್ಕ್ ಕಂಪ್ಲೇಂಟ್ ಕೊಡೋಕೆ ಅಂದರೆ ಕಾಲ್ ಮಾಡಿ, ಯಾಕಂದರೆ ಎಲ್ಲರೂ ಬೆಂಗಳೂರಲ್ಲಿ ತಮ್ಮ ಕೆಲಸ ಕೆಲಸ ಇಲ್ಲ. ಆ ನಂಬರ್ ಏನು ಮಾಡಿದ್ರೆ ಎಲ್ಲ ನಮ್ಮಲ್ಲಿ ಪ್ರತಿಯೊಬ್ಬ ಎಲ್ಲ ಯೂನಿಟ್ ಅವ್ರ ನಂಬರ್ನ ಈಸ್ಟ್ ರೇಂಜ್ ಆಫೀಸರ್ ನಂಬರ್ಗಳನ್ನ ಹಾಕಿದ್ದಾರೆ, ನಂಬರ್ ಕೊಟ್ಟಿದ್ದಾರೆ, ಪೇಪರಲ್ಲೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮಲ್ಲಿ ಎಲ್ಲರಿಗೂ ನಂಬರ್ ಕೊಟ್ಟಿದ್ದಾರೆ, ನಂಬರ್ ಇದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆ ಶ್ರೀನಿವಾಸ್,
ಮನೆಗೊಂದು ಮರ ಊರಿಗೊಂದು ಕೆರೆ ಅನ್ನುವ ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಸಂಘಟನೆಯ ಪರಿಸರ ಪ್ರೇಮಿಗಳು ನಮ್ಮ ಯುವ ಸಂಸ್ಥಾಪಕರಾದ ಶ್ರೀ ಬಿ ಗುಣರಂಜನ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಸಾಕಷ್ಟು ಕಡೆ ಪರಿಸರ ಸಂರಕ್ಷಣಾ ಕೆಲಸಗಳನ್ನು ಮಾಡುತ್ತಿದ್ದೇವೆ. ಇಲ್ಲಿ ಈ ರೀತಿ ಮರಗಳನ್ನು ಬೋಳು ಮಾಡಿರುವುದು ಖಂಡನೀಯ ಅಂತ ಹೇಳಿದರು. ಏನು ಈ ಶ್ರೀರಾಮ ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಗಂಗಾಧರ್ ಅವರು ಏನು ಪರಿಸರದ ಕಾಳಜಿನ ಇಟ್ಕೊಂಡು ಜಯ ಕರ್ನಾಟಕ ಜನಪರ ವೇದಿಕೆಯ ಯುವ ಸಂಸ್ಥಾಪಕ ಅಧ್ಯಕ್ಷರು ಪರಿಸರ ಪ್ರೇಮಿಗಳು ಮತ್ತು ಕುಸ್ತಿ ಸಂಘದ ಅಧ್ಯಕ್ಷರು ಕೂಡ ಆಗಿರ್ತಾರೆ ಅವರಿಗೆ ಸ್ವಲ್ಪ ಕ್ರೀಡಾಪಟು ಮತ್ತು ಅರಣ್ಯ ಬೆಳೆಸೋದು ಅಂತಂದರೆ ತುಂಬಾ ಆಸೆ ಇದೆ. ಅಂಥವರ ಒಂದು ಇರೋವಂಥ ಜಾಗದಲ್ಲೇ ಈ ರೀತಿಯಾಗಿ ಒಂದು ಪಬ್ಬು ಅವರ ಬಿಸ್ನೆಸ್ಗೋಸ್ಕರವಾಗಿ ಖಾಸಗೀಕರಣ ಮಾಡೋಕ್ಕೋಸ್ಕರವಾಗಿ ಸುಂದರವಾಗಿ ಬೆಳೆದಿದ್ದಂತಹ ಪರಿಸರ ಮರನ ಏನು ಟ್ರಿಮ್ ಮಾಡಿದ್ದಾರೆ, ಯಾವುದೇ ಪರ್ಮಿಷನ್ ಇಲ್ಲ, ಯಾವುದೇ ಅಧಿಕಾರಿಗಳ ಒಂದು ಇಲ್ಲಿ ಈ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅಂತ ಅನ್ನಿಸ್ತದೆ. ಯಾಕೆಂದರೆ ನೋಡಿ, ಬಿ ಬಿ ಎಂ ಪಿಗೆ ಪರ್ಮಿಷನ್ ನಾವು ಕಂಪ್ಲೇಂಟ್ ಕೊಡೋಕ್ಕೆ ಅಂತೇಳಿ ಈ ಥರ ಮಾಡ್ತಿದ್ದಾರೆ ಅಂತ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಅಲ್ಲಿ ಯಾರು ಕಂಪ್ಲೇಂಟ್ ತಗೊಳ್ಳಲ್ಲ. ಏನು ಹೇಳ್ತಾರೆ, ನಮ್ಮ ಬಿ ಬಿ ಎಂ ಪಿಗೆ ಅದು ಬರೋಲ್ಲ, ನೀವು ಹೋಗಿ ಅರಣ್ಯ ಇಲಾಖೆಯಲ್ಲಿ ಕೊಡಿ ಅಂತಾರೆ. ಯಾಕೆ ಬಿ ಬಿ ಎಂ ಪಿಗೆ ಬರೋಲ್ಲ? ಬಿ ಬಿ ಎಂ ಪಿ ಅವರು ಬರೋಲ್ಲ ಅಂತೇಳಿ ಅರಣ್ಯ ಇಲಾಖೆ ಹೋಗುವಂದರೆ ಮತ್ತು ಇದೇ ಬಿ ಬಿ ಎಂ ಪಿ ಅವರು ಇವರಿಗೆ ಪರ್ಮಿಷನ್ ಕೂಡ ಕೊಡ್ತಾರೆ, ಹೋಟ್ಲ್ ಮಾಡಲಿಕ್ಕೆ ಅವ್ರಿಗೆ ಲೈಸೆನ್ಸ್ ಕೊಡ್ತಾರೆ. ಅಂದರೆ ಬರೀ ಬಿಸ್ನೆಸ್ ಮಾಡ್ಸೋಕ್ಕೆ ಮಾತ್ರ ಬಿ ಬಿ ಎಂ ಪಿ ಅಧಿಕಾರಿಗಳ ಇಲ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳು ಅಧಿಕಾರ ನಿರ್ಲಕ್ಷ್ಯ ತೊಡ್ತಾ ಇರೋದ್ರಿಂದ ಪರಿಸರ ಹಾಳಾಗ್ತಾ ಇದೆಯಾ? ಇವತ್ತು ನೀವು ಈ ಹಿಂದೆ ನೋಡಿದ್ದೀರಾ, ಕೋವಿಡ್ ಬಂದಾಗ ಆಕ್ಸಿಜನ್ಗೋಸ್ಕರ ಎಷ್ಟು ಪರಿತಪಿಸಿದ್ರು ಜನ. ಇವತ್ತು ಎಷ್ಟು ತೊಂದರೆ ಆಗ್ತಿದೆ ಮರಗಳು ಇಲ್ಲದೆ ಇರೋದ್ರಿಂದ. ಮರ ಬೆಳೆಸಬೇಕೇ ಹೊರತು ಒಂದು ಗರಿನೂ ಕೂಡ ಅದರಿಂದ ಕಟ್ ಮಾಡಬಾರ್ದು ಅಂತೇಳೋದು ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯ ಎಲ್ಲ ಕುಟುಂಬಸ್ಥರ ಒಂದು ಆಶಯ ಇರ್ತದೆ. ಅಂಥ ಜಾಗದಲ್ಲಿ ಇವತ್ತು ಲೈನು ಏನು ವೈರುಗಳು ಕೇಬಲ್ಗಳು ಎಳೆಯಂಥದ್ದು, ಆಕ್ಟ್ ಕೇಬಲ್ ಇರ್ಬೋದು, ಎಲ್ಲ ಥರ ಕೇಬಲ್ಗಳು ಮರದಲ್ಲೇ ಬರ್ತಾ ಇರೋದು. ಅದರ ಬಾಕ್ಸ್ಗಳು ಮರಕ್ಕೆ ಫಿಟ್ ಮಾಡಿರೋಂಥ ಜಾಗಗಳು ಕೂಡ ಇದೆ, ತಾವುಗಳು ಬಂದು ನೋಡ್ಬೋದು. ಈಗ ಮರಕ್ಕೆ ಫಿಕ್ಸ್ ಮಾಡಿರ್ತಾರೆ, ಕೇಬಲ್ ಹಾಕ್ಸ್ದು ಏನು ಕೇಬಲ್ ಹಾಕ್ಕೊಂಡು ಹೋಗ್ತಿರ್ತಾರೆ, ಅದ್ರದ್ದು ಒಂದು ಬಾಕ್ಸ್ಗಳು ಬರ್ತವೆ, ಅದನ್ನು ಮರಕ್ಕೆ ಫಿಕ್ಸ್ ಮಾಡಿರೋಂಥದ್ದಿದೆ. ಮಳೆ ಹೊಡೆದಿರ್ತಾರೆ, ಅದಕ್ಕೆ ಸ್ಕ್ರೂ ಮಾಡಿರ್ತಾರೆ, ಅದನ್ನು ಫಿಟ್ಟಿಂಗ್ ಮಾಡಿರೋಂಥದ್ದು ಕೂಡ ಇದೆ. ಅಂಥದ್ರ ಮೇಲೆ ಏನು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿದ್ದಾರೆ, ಅವರು ಕೂಡಲೇ ಒಂದು ಎಫ್ ಐ ಆರ್ ಅನ್ನು ಹಾಕಬೇಕು. ಇಲ್ಲಿ ಕೂಡ ಯಾರು ಈ ಮರನ ಟ್ರಿಮ್ ಮಾಡಿದ್ದಾರೆ, ಆ ಯಾರು ಈ ಪಬ್ಬಿಂದ ಇದನ್ನು ಒಡೆಯೋಕ್ಕೆ ಹೇಳಿರ್ತಾರೆ ಅಂತ ಒಂದು ಜನಗಳ ಮೇಲೆ ಇವತ್ತು ಎಫ್ ಐ ಆರ್ ಕೂಡ ಮಾಡಬೇಕು. ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ವತಿಯಿಂದ ನಾವು ಅವ್ರ ಮೇಲೆ ಖುದ್ದಾಗಿ ಕಂಪ್ಲೇಂಟ್ ಕೂಡ ಕೊಡೋಕ್ಕೆ ರೆಡಿ ಇದ್ದೀವಿ, ಕಂಪ್ಲೇಂಟ್ ಕೊಡ್ತೀವಿ, ಅವ್ರ ಮೇಲೆ ಸೂಕ್ತ ಕ್ರಮ ತಗೋಬೇಕು. ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಂಬ ಒಂದು ಶೀರ್ಷಿಕೆ ಅಡಿಯಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಒಂದು ಏನು ಜಯ ಕರ್ನಾಟಕ ಜನಪರ ವೇದಿಕೆ, ಮನೆಗೊಂದು ಮರ ಊರಿಗೊಂದು ಕೆರೆ ನಮ್ಮ ನಡೆ ನಿಸರ್ಗದ ಕಡೆ ಅಂತೇಳಿ ಏನು ನಾವು ಜಯ ಕರ್ನಾಟಕ ಜನಪರ ವೇದಿಕೆನ ಉದ್ದೇಶ ಇಟ್ಕೊಂಡು ನಡೆಸ್ತಾ ಇದ್ದೀವಿ. ಅಂಥ ಒಂದು ಜನಪರ ವೇದಿಕೆಯ ಒಂದು ಕೆಲಸ ಇವತ್ತು ಪರಿಸರನ ಉಳಿಸೋವಂಥದ್ದಾಗಿರ್ತದೆ. ಇವತ್ತು ಇಲ್ಲಿ ಏನು ಮರ ಟ್ರಿಮ್ ಮಾಡಿರ್ತಾರೆ, ಮರ ಕಡಲಿಕ್ಕೆ ಅವರು ಒಂದು ಹುನ್ನಾರ ನಡೆಸಿರ್ತಾರೆ, ಅವರು ಬಿಸ್ನೆಸ್ಗೋಸ್ಕರ ಖಾಸಗೀಕರಣಕ್ಕೋಸ್ಕರ ಏನು ಮರನ ತೆಗಿತಿದ್ದಾರೆ ಅಂಥವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಇಲ್ಲ ಅಂದರೆ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆಯಿಂದ ಒಂದು ಉಗ್ರವಾದ ಹೋರಾಟ ಹಮ್ಮಿಕೊಳ್ಳೋದ್ರಲ್ಲಿ ಯಾವುದೇ ಇಂಜರಿ ಅಲ್ಲ ಅಂತ ಹೇಳ್ತಾ ಇವತ್ತು ಇಲ್ಲಿ ಏನು ಆಗಿದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಆಲ್ರೆಡಿ ಬಂದಿದ್ದಾರೆ, ಎಫ್ ಐ ಆರ್ ಓ ಬಂದಿದ್ದಾರೆ ಇಲ್ಲಿ, ಅವರು ಏನು ಕ್ರಮ ತಗೊಂತಾರೆ. ಇವತ್ತು ನಾಳೆ ಭಾನುವಾರ ಇರೋದ್ರಿಂದ ನಾವು ಸೋಮವಾರ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಅವ್ರು ಮಾಡಿಲ್ಲ ಅಂದರೆ ನಾವು ಇಲ್ಲಿ ಉನ್ನತವಾದ ಒಂದು ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗ್ತದೆ ಅಂತ ಈ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ನಿಮ್ಮ ಪ್ರಕಾರ ಬಿ ಬಿ ಎಂ ಪಿ ಅಂದರೆ ಬೆಂಗಳೂರು ಬಿಸ್ನೆಸ್ ಮೀಡಿಯೇಟರ್ ಪಾಲಿಕೆ ಅಂತಾನೆ? ಅದನ್ನು ನೀವು ಅರ್ಥ ಮಾಡ್ಕೊಬೇಕಾದ್ರೆ ಮೀಡಿಯಾದವರು ಎಲ್ಲ ತೋರಿಸೋದಕ್ಕಿಂತ ಇದನ್ನು ಯಾವ ರೀತಿಯಾಗಿ ಬೇರೆದೆಲ್ಲ ವೈಭವೀಕರಿಸೋದಕ್ಕಿಂತ ಈ ಥರದನ್ನು ಹೆಚ್ಚಿನ ರೀತಿಯಾಗಿ ಜನಗಳ ಗಮನಕ್ಕೆ ತರಬೇಕಾದಂಥದ್ದು ತಮ್ಮದು ಕೂಡ ಪಾಲಿರಬೇಕು ಅಂತೇಳಿ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಬೆಂಗಳೂರು ಸಾಕಷ್ಟು ಜಾಗಗಳಲ್ಲಿ ಈ ಥರ ಒಂದು ಸನ್ನಿವೇಶಗಳು ಬರ್ತಾ ಇದೆ, ಅದಕ್ಕೆ ಸಾಮಾನ್ಯ ಜನರು ತಮ್ಮ ತಮ್ಮ ಜೀವನದಲ್ಲಿ ಬಿಜಿಯಾಗಿರ್ತಾರೆ, ಅದಕ್ಕೆ ನಿಮ್ಮನ್ನು ಸಂಪರ್ಕಿಸಿದ್ರೆ ಅದಕ್ಕೆ ಪರಿಹಾರ ತಂದು ಕೊಡ್ತೀರಾ? ಖಂಡಿತ, ನಾವು ಎನಿ ಟೈಮ್ ನೀವು ಯಾವತ್ತೇ ಆದ್ರೂ ಜಯ ಕರ್ನಾಟಕ ಜನಪರ ವೇದಿಕೆ ಒಂದು ಇಲ್ಲಿನ ಯಾವ ವಾರ್ಡಲ್ಲಿರ್ಬೋದು, ವಾರ್ಡ್ ಅಧ್ಯಕ್ಷರು ಇರ್ತಾರೆ, ಆ ಕ್ಷೇತ್ರದ ಅಧ್ಯಕ್ಷರು ಇರ್ತಾರೆ, ಅವ್ರಿಗೆ ಗೊತ್ತಾದರೆ ಅವರೇ ನೋಡಿ ಈಗ ಯಾರೂ ಬಂದು ಕಂಪ್ಲೇಂಟ್ ಮಾಡಿಲ್ಲ, ನಮ್ಮ ಕ್ಷೇತ್ರದ ಅಧ್ಯಕ್ಷರುಗಳೇ ಈ ರೋಡಲ್ಲಿ ಓಡಾಡಬೇಕಾದ್ರೆ ನೋಡಿ ಇದನ್ನು ನಿಲ್ಲಿಸಿರೋ ಅಂಥದ್ದು. ಮುಂದಿನ ದಿನಗಳಲ್ಲೂ ಅಷ್ಟೇ, ಯಾವುದೇ ವಾರ್ಡಲ್ಲಿರಲಿ, ಎಲ್ಲೇ ಒಂದು ಮರ ಒಂದು ಕಡಿಯೋಂಥದ್ದಾಗಲಿ, ಅಲ್ಲಿ ಏನೋ ಟ್ರಿಮ್ ಮಾಡೋ ಅಂಥದ್ದಾಗಲಿ, ಎಲ್ಲೇ ಕಂಡರೂ ಕೂಡ ನಮಗೆ ಮಾಹಿತಿ ಕೊಟ್ಟರೆ ಖಂಡಿತ ಅದನ್ನು ತಡಿತೀವಿ. ನಾವು ಕೂಡ ಗಿಡ ನಡೆಯೋದ್ರಲ್ಲಿ ಸಸಿ ಬೆಳೆಸೋದ್ರಲ್ಲಿ ಉನ್ನತವಾದ ಒಂದು ಡ್ರೈವನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನು ಮುಂದಕ್ಕೂ ಕೂಡ ಅದನ್ನು ಮಾಡಿ ಮರ ಬೆಳೆಸೋಂಥ ಕೆಲಸ ನಮ್ಮ ಸಂಘಟನೆಯಿಂದ ಮಾಡ್ತೀವಿ. ನನ್ನ ಹೆಸರು ಶ್ರೀನಿವಾಸ್ ಅಂತ, ಬೆಂಗಳೂರು ಜಿಲ್ಲಾಧ್ಯಕ್ಷರು ಜಯ ಕರ್ನಾಟಕ ಜನಪರ ವೇದಿಕೆ. ಪರಿಸರವಾದಿಗಳು ಜಯ ಕರ್ನಾಟಕ ಜನಪರ ವೇದಿಕೆಯ ಸಂಸ್ಥಾಪಕರು, ಐ ಕೇರ್ ಬ್ರಿಗೇಡ್ ಮತ್ತು ಐ ಕೇರ್ ಫೌಂಡೇಶನ್ನ ಯುವ ಸಂಸ್ಥಾಪಕರಾದ ಶ್ರೀ ಬಿ ಗುಣರಂಜನ್ ಶೆಟ್ಟಿಯವರು ಪ್ರಜಾಮಾರ್ಗ ನ್ಯೂಸ್ ಜೊತೆ ಈ ಬಗ್ಗೆ ಮಾತನಾಡಿದರು. ರಾಜ್ಯಾದ್ಯಂತ ನಡೀತಾ ಇರುವ ಪರಿಸರ ವಿರೋಧಿ ಚಟುವಟಿಕೆಗಳಿಗೆ ಯಾವ ರೀತಿ ಕಡಿವಾಣ ಹಾಕಬೇಕು ಎನ್ನುವ ಸಲಹೆ ನೀಡಿದರು.
ಮತ್ತು ತಮ್ಮ ಸಂಘಟನೆಯ ಮುಂದಿನ ಯೋಜನೆಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡರು. ಸರ್ ನಮಸ್ಕಾರ. ನಮಸ್ತೆ ಸರ್. ತಾವು ತಮ್ಮ ಸಂಘಟನೆ ಮೂಲಕ ಸಾಕಷ್ಟು ಪರಿಸರ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೀರಿ, ತಮ್ಮ ಸಂಘಟನೆ ಮೂಲಕ ಸಾವಿರಾರು ಗಿಡಗಳನ್ನ ನೆಟ್ಟಿದ್ದೀರಿ, ಆದರೂ ಕೂಡ ಜನ ಬುದ್ಧಿ ಕಲಿತಾ ಇಲ್ಲ ಅಂತ ಅನ್ಸುತ್ತಲ್ಲ ಸರ್. ಇವತ್ತು ಏನೋ ಇಂದಿರಾನಗರದಲ್ಲಿ ಏನೋ ಘಟನೆ ನಡೆದಿದೆ, ಇದು ಬರೀ ಇಂದಿರಾನಗರದ ಒಂದು ಕತೆ ಮಾತ್ರ ಅಲ್ಲ, ರಾಜ್ಯದಂತಹ ಪರಿಸರ ವಿರೋಧಿ ಚಟುವಟಿಕೆಗಳು ನಡೀತಾನೆ ಇರುತ್ತೆ. ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ ಬಯಸ್ತೀರಾ? ನಮಸ್ತೆ ಪ್ರವೀಣ್. ಮೊದಲನೇದಾಗಿ ನೀವ್ ಹೇಳಿರೋದೆಲ್ಲ ವಿಚಾರ ಸತ್ಯ. ಯಾಕಂದ್ರೆ ಏನಾಗಿದೆ, ಒಂದು ಕಡೆ ಜನ ಪರಿಸರವಾದಿಗಳು ಮತ್ತೆ ಸಾಕಷ್ಟು ಜನ ಪರಿಸರನ ಉಳಿಸೋಕೋಸ್ಕರ ಕೆಲಸ ಮಾಡ್ತಾನೆ ಇದ್ದಾರೆ. ಬಟ್ ಇನ್ನೊಂದು ಕಡೆ ನೀವು ತಿಳಿಸ್ದಂಗೆ ಕೆಲವರು ಮರ ಕಟ್ ಮಾಡೋದು ಬಿಲ್ಡಿಂಗ್ಗೋಸ್ಕರ, ಕೆರೆಗಳ ಒತ್ತುವರಿ ಮಾಡೋದಕ್ಕೋಸ್ಕರ, ಮತ್ತೆ ಅವರ ವೈಯಕ್ತಿಕವಾಗಿರುವಂತ ಇವಾಗ ಬೆಂಗಳೂರಲ್ಲಿ ಜಮೀನಿಗೆ ಬೆಲೆ ಬಂದಿರೋದ್ರಿಂದ ಒಂದು ಮರದಿಂದ ತೊಂದರೆ ಆಗಬಾರದು ಅಂತ ಹಲವಾರು ಇಂಥ ಸುಮಾರು ಘಟನೆಗಳು ನಡೀತದೆ. ನೀವು ತಿಳಿಸ್ದಂಗೆ ಏನಂದ್ರೆ ಈಗ ಅವ್ರದೇ ಆದ ಕಾರಣಗಳು ಕೊಟ್ಕೊಂಡು ಹೋಗ್ತಾರೆ, ನಮ್ಮ ಮರ ನಮ್ಗೆ ಡಿಸ್ಟರ್ಬ್ ಮಾಡ್ತಾ ಇತ್ತು, ನಮ್ಮ ಅಂಗಡಿ ಒಳಗಡೆ ನಂಬೆ ಕಂಬಿಗಳೆಲ್ಲ ಬರ್ತಾ ಇತ್ತು, ಈ ರೀತಿಯಾದಂತ ಕಾರಣಗಳು ಕೊಡ್ತಾರೆ. ಇದಕ್ಕೆ BBMP ಅಧಿಕಾರಿಗಳು ಕೂಡ ಒಂದು ಕುಮ್ಮಕ್ಕಿದೆ ಅಂತ ಹೇಳ್ಬೋದು ಸರ್. ಈಗ BBMP ಅಧಿಕಾರಿಗಳಿಗೆ ಈ ಮರಗಳ ಕತ್ತರಿಸಕ್ಕೆ ಅನುಮತಿ ಯಾರು ಸರ್ ಕೊಟ್ಟಿರೋದು? ಮೊದಲನೇದಾಗಿ ಯಾರಿಗೂ ಯಾರ್ದು ಮರನ ಒಂದು ಕಟ್ ಮಾಡ್ಬೇಕಂದ್ರೆ ಮರ ಬಂದು ಒಂದು ಫಾರೆಸ್ಟ್ ಆಕ್ಟ್ ಅಡಿಯಲ್ಲಿ ಬರುತ್ತೆ. ಹೌದು, ಅದು ಸಾರ್ವಜನಿಕರಾಗಿರ್ಲಿ, BBMP ಅಧಿಕಾರಿಗಳಿರ್ಲಿ, ಫಾರೆಸ್ಟ್ ಅಫಿಷಿಯಲ್ಸ್ ಆಗಿರ್ಲಿ, ಯಾರೇ ಆಗಿರ್ಲಿ, ಅದೇನ್ ರೂಲ್ಸ್ ಇದೆ ಅದನ್ನ ಫಾಲೋ ಮಾಡೇ ಮಾಡ್ಬೇಕು. ಹೌದು, ಈ BBMP ಅಧಿಕಾರಿಗೆ ಬಂದು ನನ್ಗೆ ಮರ ಕಟ್ ಮಾಡೋದ ಅಧಿಕಾರ ಇದೆ ಅಂತ ಅದು ಏನು ಎಲ್ಲೂ ಬರೋದಿಲ್ಲ. ಹೌದು, ಮತ್ತೆ ನೀವು ತಿಳಿಸ್ದಂಗೆ ಬಿಲ್ಡಿಂಗ್ ಒಳಗಿರುವಂತವ್ರಿಗೆ ಬಿಲ್ಡಿಂಗ್ ಮರ ಕೊಂಬೆ ಹತ್ರ ಬರ್ತಾ ಇದೆ, ಇದು ಬರ್ತಾ ಇದೆ, ಕೆಲವು ಮರಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗುವಂತ ಸಮಯದ ಪ್ರೂನಿಂಗ್ ಅಂತ ಮಾಡ್ತಾರೆ. ಹೌದು, ಬಟ್ ಮರನ ಕಡಿಬೇಕಂತ ಎಲ್ಲೂ ಇಲ್ಲ. ಇದು ಜನರಲಿ ಈ ಕಮರ್ಷಿಯಲ್ ಏರಿಯಾಗಳಲ್ಲಿ ಏನಾಗುತ್ತೆ, ನಮಗೂ ಸುಮಾರು ಇಂಥದ್ದು ಕಂಡು ಬಂದಿದೆ. ನಾವು ಕಂಪ್ನಿ ಅವ್ರ ಹತ್ರ, ಆ ಹೋಟ್ಲ್ ಅವ್ರ ಹತ್ರ, ಅಂಗಡಿಯವ್ರ ಹತ್ರನೂ ನಾವು ಸುಮಾರು ಚರ್ಚೆ ಮಾಡಿದ್ದೀವಿ. ಅವ್ರು ಏನ್ ಮಾಡ್ತಾರೆ, ಒಂದು ಕೊಂಬೆ ಅವ್ರ ಬೋರ್ಡ್ ಅಡ್ಡ ಬರ್ತಾ ಇದೆ, ಇಲ್ಲಾಂದ್ರೆ ಅವ್ರ ಫೆಕೇಡಿಗೆ ಬ್ಯೂಟಿಫುಲ್ ಆಗಿ ಮಾಡಿರುವಂತ ಫೆಕೇಡಿಗೆ ಅಡ್ಡ ಬರುತ್ತೆ ಅಂದ ತಕ್ಷಣ ಮರನೇ ಕಡಿತಾರೆ. ಇದು ಯಾವ ಕಾನೂನಲ್ಲೂ ಅದನ್ನ ಮಾಡಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಹೌದು, ಇದನ್ನ ಈ ಮೊನ್ನೆ ನಾವು ಫ್ರೀ ದ ಟ್ರೀ ಕ್ಯಾಂಪೇನ್ ಅಂತ ಒಂದು ಮಾಡ್ತಾ ಇದ್ರಿ. ಇವಾಗ ನಮ್ಮ ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತೆ ಐಕ್ಯಲ್ ಬ್ರಿಗೇಡ್ ನಾವು ಸುಮಾರು ತಿಂಗಳುಗಳಿಂದ ವರ್ಷಗಳಿಂದ ಫ್ರೀ ದ ಟ್ರೀ ಅಂತ ಮಾಡ್ತೀವಿ. ಇದನ್ನ ಮಾಡೋ ಸಮಯದಲ್ಲಿ ಈ 100 feet ರೋಡ್, ಏನ್ ಇಂದಿರಾನಗರ ಬೆಂಗಳೂರಲ್ಲಿ ಪ್ರಸಿದ್ಧವಾಗಿರುವಂತ ಒಂದು ಲೊಕ್ಯಾಲಿಟಿ ಇಂದಿರಾನಗರ, 100 feet ರೋಡ್ ಅಂದ್ರೆ ಸುಮಾರು 100 ಫುಡ್ ಅಂಡ್ ಬೆವರೇಜ್ ರೆಸ್ಟೋರೆಂಟ್ಸ್ ಇದೆ. ಅಲ್ಲೇನ್ ಮಾಡಿದ್ದಾರೆ, ಮರಗಳ ಮುಂದೆ ಅವ್ರ ಅಂಗಡಿಗಳ ಮುಂದೆ ಇರುವಂತ ಮರಕ್ಕೆ ಲೈಟ್ ಹಾಕ್ತಾರೆ. ಆಮೇಲೆ ಅವ್ರ ಪೋಸ್ಟರ್ಸ್ ನ ಆನಿ ಮುಖಾಂತರ ಇಲ್ಲಾಂದ್ರೆ ಸ್ಟೇಪ್ಲರ್ ಪಿನ್ ಮುಖಾಂತರ ಮಾಡ್ತಾರೆ. ಮತ್ತೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆಯುವಾಗ, ಇನ್ನೂ ಭಾರಿ ನೋವಾಗುವಂತ ವಿಚಾರ ಅಂದ್ರೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೆಯುವಾಗ ಆ ಬಿಲ್ಡಿಂಗ್ ಬಾರ್ ಬೆಂಡಿಂಗ್ ಕೆಲಸ ಮಾಡೋದಕ್ಕೋಸ್ಕರ ಒಂದು ಕಾಂಕ್ರೀಟ್ ಒಂದು ಪಿಲ್ಲರ್ ಮಾಡಿ ಅವ್ರಿಗೆ ಬಾರ್ ಬೆಂಡಿಂಗ್ ಮಾಡ್ಬೇಕು. ಅದನ್ನ ಮಾಡೋದಕ್ಕೆ ಖರ್ಚು ಮತ್ತೆ ಸಮಯ ತಗೊಳತ್ತೆ ಅಂತ ಏನ್ ಮಾಡ್ತಾರೆ ಇವರು, ಮುಂದೆ ಇರುವಂತ 100+ years ಬಾಳಿರೋ ಮರಕ್ಕೆ ಸುಮಾರು 1-1.5 ರಾಡ್ ನ ಒಳಗಾಕಿ ಅದರಿಂದ ಬಾರ್ ಬೆಂಡಿಂಗ್ ಕೆಲಸ ಮಾಡುವಂತದ್ ಮಾಡ್ತಾರೆ. ಸೊ ಇಂತ ಹಲವಾರು ತಿಳಿಸ್ಬೋದು ನಾನು ನಿಮ್ಗೆ. ಬಟ್ ಇದೆಲ್ಲ ಆಗೋದಕ್ಕೆ ಮೂಲ ಕಾರಣನು ಯಾರ ಮೇಲೇನು ಯಾವುದೇ ರೀತಿ ಕ್ರಮ ತಗೊಂತ ಇಲ್ಲ. ಇವ್ರಿಗೆ ಯಾರಾದ್ರೂ ಒಬ್ರು ಮಾಡುವಂತ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಕ್ರಮ ತಗೊಂಡ್ರೆ ಭಯ ಅನ್ನೋದಿರುತ್ತೆ. ಇಲ್ಲೇನಾಗಿದೆ, ನೀವು ಮಾಡಿ ಹೋಗಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಮೇನ್ಲಿ ನೀವೇನಂದ್ರೆ BBMP ಅಧಿಕಾರಿ ಮತ್ತೆ ಫಾರೆಸ್ಟ್ ಅಧಿಕಾರಿಗಳು. ಹೌದು, ಇವಾಗ ಒಂದ್ ಏರಿಯಾ ಅಂತ ಬಂದಾಗ ಒಬ್ಬ ಫಾರೆಸ್ಟ್ ರೇಂಜ್ ಆಫೀಸರ್ ಇರ್ತಾನೆ, ಅವ್ರ ಮೇಲೆ ಸೀನಿಯರ್ ಇರ್ತಾರೆ, ಅವ್ರಿಗಂತ ಒಂದೊಂದು ವ್ಯಾಪ್ತಿ ಕೊಟ್ಟಿದ್ದಾರೆ. ಆ ವ್ಯಾಪ್ತಿಯಲ್ಲಿರೋರಿಗೆ ಸರ್ಕಾರದಿಂದ ಸಂಬಳನೂ ಸಿಗುತ್ತೆ, ಆ ಸಂಬಳನ ನಾವು ಸಾರ್ವಜನಿಕರು ಟ್ಯಾಕ್ಸ್ ಮುಖಾಂತರ ಕೊಡ್ತೀವಿ. ಹೌದು, ಆ ವ್ಯಾಪ್ತಿಯಲ್ಲಿ ಇಂಥದ್ ನಡೆದಾಗ ಆ ಅಧಿಕಾರಿನ ಅಕೌಂಟಬಲ್ ಮಾಡಿದ್ರೆ, ಇಲ್ಲ ಅವನ ಮೇಲೆ ಕ್ರಮ ತಗೊಂಡ್ರೆ, ಇಲ್ಲಾಂದ್ರೆ ಸಸ್ಪೆಂಡ್ ಮಾಡಿದಾಗ ಎಲ್ಲ ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ಭಯದ ವಾತಾವರಣ, ಆ ಅಧಿಕಾರಿಗಳಿಗೆ ಯಾವಾಗ ಭಯ ಬರುತ್ತೆ ಇಂಥ ಕೃತ್ಯಗಳು ನಡೆಯೋದನ್ನ ನಿಲ್ಸಕಂತ ಪ್ರಯತ್ನ ನಾವು ಮಾಡ್ಬೋದು. ಇಂದಿರಾನಗರದಲ್ಲಿ ಏನು ಇದು ಮರನ ಕತ್ತರಿಸಿದ್ರಲ್ಲ, ಅಲ್ಲಿ ಪ್ರಜಾಮಾರ್ಗ ಭೇಟಿ ಕೊಟ್ಟಾಗ ಕೂಡ ಅಲ್ಲಿ ಏನ್ ವ್ಯಾಪಾರಸ್ಥರಿದ್ರೆ ಅವ್ರು ಕೂಡ BBMP ಮೇಲೆ ಇದನ್ನ ಈ ಹೊಣೆನ ಹೊರ್ಸಕ್ ನೋಡಿದ್ರು. ಇದು ಅದಕ್ಕೆ BBMP ಅವರೇ ಕಾರಣ, ಅವರೇ ಕತ್ತರಿಸಿದ್ರು, ಇದಕ್ಕೂ ನಮ್ಗೆ ಸಂಬಂಧ ಇಲ್ಲ ಅನ್ನೋ ತರ ಮಾತಾಡಕ್ ಶುರು ಮಾಡಿದ್ರು. ಇವಾಗ ಇಂದಿರಾನಗರ 12th ಮೇನ್ ಅಲ್ಲಿ ಏನು ಮೊನ್ನೆ ನಡೀತು, ಹೌದು,
ಈ ಮರ ಕಟ್ ಮಾಡುವಂತ ವಿಚಾರ ಇದನ್ನ ನಮ್ ಗಮನಕ್ಕೆ ಒಬ್ರು ಸೀನಿಯರ್ ಸಿಟಿಸನ್ ಅವರು ತಗೊಂಡ್ಬಂದಿರೋ. ಅವರು ನಮ್ಗೆ ಫೋಟೋ ಮತ್ತೆ ಎಲ್ಲ ಕಲ್ಸಿದಾಗ ನಮ್ಗೆ ಶಾಕ್ ಆಯ್ತು. ಅವಾಗ ನಮ್ಮ ತಂಡದವರಲ್ಲಿ ಭೇಟಿ ನೀಡಿದಾಗ ಇಡೀ ಏನು ಆ ಟ್ರೂ ಫಿಟ್ ಅಂತ ಒಂದು ಯು ಕೆ ಬೇಸ್ಡ್ ಒಂದು ಕಂಪನಿ ಮುಂದೆ ಇರುವಂತ ಮರ ಅದು. ಆ ಟ್ರೂ ಫಿಟ್ ಅಂದ್ರೆ ಇಟ್ ಇಸ್ ಅ ಏರ್ ಸಲೂನ್. ಅವರ ಸಲೂನ್ ಒಳಗೆ ಏನ್ ಕೆಲಸ ಮಾಡ್ತಾರೋ ಗೊತ್ತಿಲ್ಲ, ಅದು ಮರಣ ಮಾತ್ರ ಕಂಪ್ಲೀಟ್ ಆಗಿ ಬೊಡ್ಸಿದ್ದಾರೆ. ಅದರಲ್ಲಿ ಅಂದ್ರೆ ಅವ್ರಿಗೆ ಆ ಭಯನೂ ಇಲ್ಲ, ಆ ರೀತಿ ಬೊಡ್ಸಿದ್ದಾರೆ. ಅದನ್ನ ನಾವು ತನಿಖೆ ಮಾಡಿದಾಗ ಏನ್ ಗೊತ್ತಾಯ್ತಂದ್ರೆ ಆ ಮರ ಬಂದು ಆ ಬೋರ್ಡ್ ಗಡ್ಡ ಬರ್ತಾ ಇತ್ತಂತೆ. ಅದರಿಂದ ಬೋರ್ಡ್ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ ಅಂತ ಹೇಳಿ ಇವ್ರಗಳೆಲ್ಲ ಸೇರಿ ಅದನ್ನ ಕಟ್ ಮಾಡುವಂತ ಕೆಲಸ ಮಾಡ್ತಾರೆ. ಇದನ್ನ ಇವಾಗ ಮಾತಾಡೋದು ಏನಂತಾರೆ, ಬಿಬಿಎಂಪಿ ಅಧಿಕಾರಿಗಳು ಮಾಡಿರುವಂತ ಕೆಲಸ ಅಂತ. ನಮ್ ಮೇಲ್ನೋಟಕ್ಕೆ ಏನ್ ಬಂದಿದೆ ಅಂದ್ರೆ, ಒಂದು ಬಿಬಿಎಂಪಿ ಅಧಿಕಾರಿನೂ ಬಂದು ಒಂದು ಮರಣ ಕಟ್ ಮಾಡ್ಬೇಕಂದ್ರೆ ಲಿಖಿತ ರೂಪದಲ್ಲಿ ಅಂದ್ರೆ ಬರೆದು ನಾವೊಂದು ಕಂಪ್ಲೇಂಟ್ ಕೊಡ್ಬೇಕು, ಈ ಮರದಿಂದ ನಮ್ಗೆ ತೊಂದರೆ ಆಗಿದೆ, ಇದು ಈ ರೀತಿ ಆಗಿದೆ, ಇದನ್ನ ಬಂದು ನೀವು ಪರಿಶೀಲನೆ ಮಾಡಿ ಸೂಕ್ತ ಕ್ರಮ ತಗೊಳ್ಳಿ ಅಂತ ಕೊಡ್ಬೇಕು. ಇದು ಯಾವ್ದೇ ರೀತಿ ಯಾವ್ದು ಕ್ರಮ ತೆಗೆದಿಲ್ಲ. ಇದೇನಂದ್ರೆ ದುಡ್ಡು ಕೊಟ್ಟು ಯಾರೋ ಒಬ್ಬನ್ನ ಮರ ಕಟ್ ಮಾಡಕ್ ತಗೊಂಬಂದಿದಾರೋ, ಇಲ್ಲ ಅಂದ್ರೆ ಒಬ್ಬ ಬಿಬಿಎಂಪಿ ಅಧಿಕಾರಿಗೆ ದುಡ್ಡು ಕೊಟ್ಬಿಟ್ಟು ಅವನು ಅನ್ಅಫಿಷಿಯಲ್ ಆಗಿ ಕಟ್ ಮಾಡಿದನೋ, ಅದನ್ನ ಮುಂದಿನ ತನಿಖೆಯಲ್ಲಿ ಗೊತ್ತಾಗಬೇಕಾಗುತ್ತೆ ನಮ್ಗೆ. ಆದ್ರೆ ವಿಷಯ ಬಂದಾಗ ಈ ಮರದಿಂದ ಏನು ಪ್ರಜಾ ಮಾರ್ಗವರೆಗೂ ಅದ್ರ ಕಂಪ್ಲೀಟ್ ದಾಖಲೆನ ನಿಮ್ಗೆ ಸಿಕ್ಕಿದೆ ನಮ್ಮಲ್ಲಿ. ಆ ಮರದಿಂದ ಮರ ಕತ್ತರಿಸೋಕಿನ್ನ ಮುಂಚೆ ವಿಡಿಯೋ ಇತ್ತಲ್ಲ, ಆ ವಿಡಿಯೋಗಳು ಕೂಡ ನಮ್ಮ ಹತ್ರ ಇದೆ. ಆ ಮರದಿಂದ ಆ ವ್ಯಾಪಾರಸ್ಥರಿಗೆ ಆಗ್ಬಹುದು, ಆ ಕಟ್ಟಡಕ್ಕೆ ಆಗ್ಬಹುದು, ಯಾವ ರೀತಿ ತೊಂದರೆ ಆಗ್ತಿಲ್ಲ ಅಂತ ಆ ವಿಡಿಯೋ ಆ ಹಳೆ ವಿಡಿಯೋದಿಂದ ಗೊತ್ತಾಗ್ತಾ ಇದೆ ನಮ್ಗೆ. ಹೌದು ಹೌದು, ನೋಡಿ ಎಷ್ಟು ಕ್ಲಿಯರ್ ಆಗಿ ಆ ಮರದಿಂದ ಯಾವ್ದೇ ರೀತಿ ಸಮಸ್ಯೆ ಇಲ್ಲ ಅಂತ ನಿಮ್ಗೆ ಗೊತ್ತಿದೆ. ಹೌದು, ಆದ್ರೂ ಇವರು ಆ ಮರನ ಕಟ್ ಮಾಡಕ್ ಹೊರಟಿದಾರಂದ್ರೆ ಯಾವ್ದೇ ರೀತಿ ಇವರಿಗೆ ಮರಣ ಮುಟ್ಟಿದ್ರೆ ಕಾನೂನಾತ್ಮಕ ಕ್ರಮ ಆಗುತ್ತೆ, ಕಂಪ್ಲೇಂಟ್ ಆಗುತ್ತೆ, ಎಫ್ಐಆರ್ ಆಗುತ್ತೆ ಅನ್ನೋದು, ಇಟ್ಸ್ ಅ ಕ್ರಿಮಿನಲ್ ಕೇಸ್ ಆಗುತ್ತೆ ಅನ್ನೋದು ಇವ್ರಿಗೆ ಯಾರಿಗೂ ಗೊತ್ತಿಲ್ಲ. ಇದನ್ನ ನಮ್ಮ ಯಾವ ಅಧಿಕಾರಿಗಳು ಇದನ್ನ ಅವ್ರಿಗೆ ತಿಳಿಸ್ಬೇಕು, ಇಲ್ಲ ಕ್ರಮ ತಗೋಬೇಕು. ಅವರು ಹ್ಯಾಂಡ್ ಇನ್ ಗ್ಲೋವ್ ಆಗಿರೋದ್ರಿಂದ ಇಡೀ ಇಂದ್ರಾನಗರದಲ್ಲಿ ಇದು ಕಾಮನ್ ಆಗ್ಬಿಟ್ಟಿದೆ ಸರ್. ಬರೀ ಇಂದ್ರಾನಗರ ರಾಜ್ಯದಂತ ಕೂಡ ಈ ರೀತಿಯಾದ ಘಟನೆಗಳು ನಡೀತಾನೆ ಇರುತ್ತೆ. ಇನ್ನು ಮುಂದಿನ ದಿನದಲ್ಲಿ ಈ ರೀತಿಯ ಪರಿಸರ ವಿರೋಧ ಚಟುವಟಿಕೆಗಳಿಗೆ ಕಡಿವಾಣ ಹಾಕೋದಿಕ್ಕೆ ಅಂತ ನಿಮ್ಮ ಸಂಘಟನೆ ಯಾವ ರೀತಿಯ ಸಜ್ಜಾಗಿದೆ ಸರ್? ನೋಡಿ, ಇವಾಗ ರಾಜ್ಯಾದ್ಯಂತ ನಾವು ಜಯ ಕರ್ನಾಟಕ ಜನಪರ ವೇದಿಕೆ ಮತ್ತು ಐಕೇರ್ ಬ್ರಿಗೇಡ್ ನಮ್ಗೆ 75 ವರ್ಷ ಸ್ವತಂತ್ರ ಸಿಕ್ಕಿದೆ. ಅವತ್ತೇ ನಾವೆಲ್ಲ ಜೊತೆಯಲ್ಲಿ ಸೇರಿ ಮನೆಗೊಂದು ಮರ, ಊರಿಗೊಂದು ಕೆರೆ, ನಮ್ಮ ನಡೆ ನಿಸರ್ಗದ ಕಡೆ ಅಂತ ನಾವೆಲ್ಲ ಶಪಥ ತಗೊಂಡಿದ್ದೇವೆ. ಅದರಲ್ಲಿ ನಿಮ್ಗೆ ತಿಳಿಸಿರೋಂತ ಇವತ್ತು ನಾವು ಮಾತಾಡಿರೋದು ಮರ ಕಟ್ ಮಾಡುವಂತ ವಿಚಾರ. ಆದ್ರೆ ಅದೇ ರೀತಿ ನೀವು ಇನ್ ಕೆಲವು ಮರಗಳು ನೋಡಿದಾಗ ಈ ಓಎಫ್ಸಿ ಕೇಬಲ್ಗಳು ಏನಿದೆ ಮರದ ಮೇಲೆ ಹಾಕ್ತಾ ಇದ್ರು, ಏನ್ ಕೇಬಲಿಂಗ್ ಏನಿದೆ ಮರದ ಮೇಲೆ ಹಾಕೋದು, ಆ ಬಾಕ್ಸ್ ನ ಜಂಕ್ಷನ್ ಬಾಕ್ಸ್ ನ ಇವಾಗ ಏನ್ ಮಾಡ್ತಾ ಇದಾರೆ, ಎಲ್ಲೋ ಒಂದ್ ಕಡೆ ಬಾಡಿಗೆಗೆ ಇಲ್ಲಾಂದ್ರೆ ಕಾಂಕ್ರೀಟ್ ಮಾಡಿ ಆ ಬಾಕ್ಸ್ ಹಾಕೋದು ಯಾಕೆ ಮಾಡ್ಬೇಕು ಅಂತ ಮರಕ್ಕೆ ಹಾನಿ ಹಾಕಿ ಓಎಫ್ಸಿ ಕೇಬಲ್ ಬಾಕ್ಸ್ ಹಾಕ್ಬಿಟ್ಟು ಮರಕ್ಕೆ ಬಾಕ್ಸ್ಗಳನ್ನ ಹಾಕುವಂತ ಕೆಲಸ ಮಾಡ್ತಾ ಇದಾರೆ. ಫಾರೆಸ್ಟ್ ಆಕ್ಟ್ ಪ್ರಕಾರ ಒಂದೇ ಒಂದು ಆನಿ, ಒಂದೇ ಒಂದು ಸ್ಟೇಪ್ಲರ್ ಹಾಕಂಗಿಲ್ಲ. ಅದರಿಂದ ಇದನ್ನೆಲ್ಲ ವಿಚಾರಗಳು ಇದು. ಮತ್ತೆ ನಿಮ್ಗೆ ಕಾಂಕ್ರೀಟ್ ಕರಣ ಅಂತ ನಿಮ್ಗೆ ಗೊತ್ತಿರ್ಬೋದು, ಮೊನ್ನೆ ನಿಮ್ಗೆ ಒಂದು ದೊಡ್ಡ ಮರ ಅಲ್ಲಿ ನಮ್ಮ ಚಂದ್ರಿಕಾ ಹೋಟ್ಲ್ ಹತ್ರ ಬಿತ್ತು. ಅದ್ರ ಮೇಲೆ ತನಿಖೆ ಮಾಡಿದಾಗ ಏನ್ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಕಾಂಕ್ರೀಟ್ ಕರಣದಿಂದ ಅಂದ್ರೆ ಬುಡದಲ್ಲಿ ಕಂಪ್ಲೀಟ್ ಕಾಂಕ್ರೀಟ್ ಹಾಕ್ಬಿಟ್ಟು ಇದ್ ಮಾಡಿರೋದ್ರಿಂದ ಆ ಮರಕ್ಕೆ ಬೇಕಾಗಿರುವಂತ ನೀರು ಮತ್ತೆ ಏನು ಪ್ರಕೃತಿದು ಏನು ಒಂದ್ ಮರ ಬೆಳೆಯಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಇಲ್ಲದೆ ಇರೋದ್ರಿಂದ ಅಷ್ಟು ದೊಡ್ಡ ಮರ ಬಿದ್ದು ಒಂದು ಒಂದು ಪ್ರಾಣ ಹಾನಿನು ಆಯ್ತು. ಸೊ ಈ ವಿಚಾರಗಳನ್ನೆಲ್ಲ ಗಮನಕ್ಕೆ ತಗೊಂಡು ನಾವುಗಳು ಮುಂದಿನ ದಿನಗಳಲ್ಲಿ ಎಫ್ಐಆರ್, ಇವಾಗ ನಾವು ಒಂದ್ ರೌಂಡ್ ಎಲ್ಲಾ ಬೆಂಗಳೂರಲ್ಲಿ ಎಲ್ಲಾ ಜಾಗಗಳಲ್ಲಿ ಹೋಗ್ಬಿಟ್ಟು ನಾವು ಬಿಸ್ನೆಸ್ ಮೆನ್ಸ್ ಹತ್ರ ಒಂದು ಟ್ಯಾಂಪ್ಲೆಟ್ ಕೊಟ್ಟು ಈ ರೀತಿ ಮಾಡಕ್ ಹೋಗ್ಬೇಡಿ, ನಿಮ್ ಅಂಗಡಿ ಮುಂದೆ ಇರೋ ಮತ್ತೆ ಅಕ್ಕಪಕ್ಕ ಇರೋ ಮರನ ನೀವು ಕಾಪಾಡಿ ಅಂತ ನಾವು ಪ್ಯಾಂಪ್ಲೆಟ್ ಕೊಟ್ಬಿಟ್ಟು ಬಂದಿದ್ದೀವಿ ವಿತ್ ದ ರೂಲ್ಸ್ ಅದರಲ್ಲಿ ಫಾರೆಸ್ಟ್ ಆಕ್ಟ್. ಮುಂದಿನ ದಿನಗಳಲ್ಲಿ ನಮ್ ತಂಡದವರು ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಫ್ಐಆರ್ ಹಾಕ್ತೀರಿ, ಮತ್ತೆ ಇಂಥವ್ರ ಜೊತೆ ಕೈ ಜೋಡಿಸಿರುವಂತ ಯಾರೇ ಅಧಿಕಾರಿಯಾಗಿರ್ಲಿ ಅವ್ರ ಮೇಲೂ ಸೂಕ್ತ ಕ್ರಮ ತಗೊಳತ್ತಂದ್ರೆ ನಾವು ಬಿಬಿಎಂಪಿಯಲ್ಲೂ ಕಂಪ್ಲೇಂಟ್ ಕೊಡ್ತೀರಿ, ಲೋಕಾಯುಕ್ತಲ್ಲೂ ಕಂಪ್ಲೇಂಟ್ ಕೊಡ್ತೀರಿ, ಮತ್ತೆ ಪರಿಸರನ ಉಳಿಸಕ್ ಏನ್ ಮಾಡ್ಬೋದು ಅಂತ ನೀವು ಬೆಂಗಳೂರಲ್ಲಿ ಮತ್ತೆ ರಾಜ್ಯಾದ್ಯಂತ. ಸೊ ಬೆಂಗಳೂರು ವಿಚಾರ ಮಾತಾಡಿದಾಗ ನಾವು ಆಲ್ರೆಡಿ ಬೆಂಗಳೂರಲ್ಲಿ ಎಲ್ಲಾ ಕಡೆ ಕಾಂಕ್ರೀಟ್ ಜಂಗಲ್ ಆಗಿರೋದ್ರಿಂದ ಮರಗಳನ್ನ ಕಡಿತಾನೆ ಇದ್ದಾರೆ. ಸೊ ನಾವು ಸರ್ಕಾರಿ ಗುಂಡು ತೋಪುಗಳು, ಗೋಮಾಳ ಜಮೀನುಗಳು, ಸರ್ಕಾರಿ ಜಮೀನುಗಳಲ್ಲಿ
ಆನೆಕಲ್ಲು ಮತ್ತು ಹಲವಾರು ಜಾಗಗಳಲ್ಲಿ ನಾಲ್ಕೈದು ಜಾಗಗಳಲ್ಲಿ ನಾವು ಫಾರೆಸ್ಟ್ ಟ್ರೀ ಫಾರೆಸ್ಟ್ ಟ್ರೀ ಪಾರ್ಕ್ಸ್ ಅಂತ ಮಾಡ್ತಾ ಇದ್ದೀವಿ. ಅದರಲ್ಲಿ ಒಂದು ಒಂದು 30-40% ಫ್ರೂಟ್ಸ್ ಟ್ರೀಸ್ ಹಾಕ್ತೀರಿ, ಮಿಕ್ಕಿದ್ದು ಹೈ ಕ್ಯಾನೋಪಿ ಟ್ರೀಸ್ ಅಂತ ಹಾಕ್ತೀರಿ. ಅದ್ ಹಾಕೋದ್ರಿಂದ ಏನಾಗುತ್ತೆ, ಪಕ್ಷಿಗಳಿಗೂ ಒಂದು ಕೂರುವಂತ ಜಾಗ ಆಗುತ್ತೆ. ಹಿಂದೆ 25-30 ವರ್ಷದಿಂದ ಯಾವ ರೀತಿ ಬೆಂಗಳೂರು ಇತ್ತು ಆ ರೀತಿ ಮಾಡಬೇಕನ್ನೋ ಉದ್ದೇಶದಿಂದ ಅರ್ಬನ್ ಲಂಗ್ ಸ್ಪೇಸಸ್ ಅಲ್ಲ ಅರ್ಬನ್ ಫಾರೆಸ್ಟ್ ಮಾಡ್ಬೇಕಂತ ಒಂದು ಯೋಜನೆ ಮೇಲೆ ನಾವು ಶುರು ಮಾಡಿದ್ದೀವಿ ಕೆಲಸ. ಮತ್ತೆ ಅದೇ ರೀತಿ ಸರ್ಕಾರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳಿಗೆ ನಾವೊಂದು ಮನವಿ ಮಾಡಿಕೊಂಡು ತಿಳಿಸಿದೀರಿ. ಈ ಏನ್ ಬಫರ್ ಝೋನ್ ಅಂತ ಇವತ್ತು ಎಲ್ಲರಿಗೂ ಗೊತ್ತಿರೋದು ಬಫರ್ ಝೋನ್ ಅಂತ ಏನಿದೆ, ಇದು ರಾಜ್ ಕಾಲುವೆ ಇರ್ಬೋದು ಕೆರೆ ಹತ್ರ ಇರ್ಬೋದು ಎಲ್ಲಾ ಕಡೆ ಏನ್ ಬಫರ್ ಝೋನ್ ಇದೆ 225 ಮೀಟರ್ ಇಂದ 75 ಫೀಟ್ ವರ್ಗೆ ಡಿಫ್ರೆನ್ಸ್ ಬರುತ್ತೆ. ಅಂತ ಕಂಪ್ಲೀಟ್ ಬಫರ್ ಝೋನ್ಸ್ ಅಲ್ಲಿ ನಾವುಗಳು ಫಾರೆಸ್ಟ್ ಝೋನ್ ಮಾಡ್ಬೇಕಂತ ಮನವಿ ಹಾಕಿದ್ದೀವಿ ಅವ್ರಿಗೆ. ಸೊ ಇದನ್ ಮಾಡೋದ್ರಿಂದ ಮಿಯಾವಾಕಿ ಫಾರೆಸ್ಟ್ ಅಂತ ಏನ್ ಕ್ಲೋಸ್ ಹೈ ಡೆನ್ಸಿಟಿ ಫಾರೆಸ್ಟ್ ಪ್ಲಾಂಟೇಶನ್ ಅಂತ ಮಾಡ್ತೀರಿ. ಇಂಥದ್ ಹಲವಾರು ಯೋಜನೆಗಳನ್ನ ತಂದ್ರೆ ಮಾತ್ರ ಬೆಂಗಳೂರಲ್ಲಿ ನಾವೇನಾದ್ರೂ ಈ ಲಂಗ್ ಸ್ಪೇಸ್ ನ ಉಳ್ಸಕ್ಕಾಗುತ್ತೆ. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಬೆಂಗಳೂರು ಡೆಲ್ಲಿ ಮತ್ತೆ ಮುಂಬೈ ಯಾವ ರೀತಿ ಪೊಲ್ಯೂಷನ್ ಅಲ್ಲಿ ಮುಳುಗಿದೆ ಅಂತ ಪರಿಸ್ಥಿತಿ ನಮಗ್ ಬರುವಂತ ಎಲ್ಲಾ ಸಾಧ್ಯತೆ ಇದೆ. ಮತ್ತೆ ಕಾನೂನು ಕಠಿಣವಾಗಿಲ್ಲ ಅಂದ್ರೆ ಮಾಡೋರು ಒಂದ್ ಕಡೆ ನಮ್ಮಂತ ಸುಮಾರು ಹಲವಾರು ಸಾವಿರಾರು ಜನ ಪರಿಸರಕ್ಕೆ ದುಡಿತಾ ಇದ್ದಾರೆ. ಆದ್ರೆ ಮಾಡೋರು ಒಂದ್ ಕಡೆ ಆದ್ರೆ ಇನ್ನೊಂದು ಕೆಡೋರು ಒಂದ್ ಕಡೆ ಅವ್ರು ಕೆಡ್ತಾ ಇದ್ರೆ ಈ ಮಾಡೋ ಕೆಲಸ ಕೆಡೋ ಕೆಲಸ ಈಕ್ವಲ್ ಆಗಿ ಉಳಿತದೆ. ಅದರಿಂದ ಸರ್ಕಾರ ಮತ್ತೆ ಅಧಿಕಾರಿಗಳು ಎಲ್ಲರೂ ಒಟ್ಟಿಗೆ ಸೇರಿ ಇಂಥ ಯಾವುದೇ ಫಾರೆಸ್ಟ್ ಸಂಬಂಧಪಟ್ಟಿರೋ ಏನು ಕಠಿಣದಿಂದ ಕಠಿಣ ರೂಲ್ಸ್ ಇದೆ ಅವ್ರ ಬುಕ್ ಅಲ್ಲಿ ಅದನ್ನ ಜಾರಿಗೆ ತರುವಂತ ಕೆಲಸ ಮಾಡಬೇಕು. ಪ್ರವೀಣ್ ಧನ್ಯವಾದಗಳು ಸರ್. ಈಗಾಗಲೇ ನಿಮ್ಮ ಸಂಘಟನೆ ಮೂಲಕ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದೀರಾ, ಇದೇ ರೀತಿ ನಿಮ್ಮ ಸಮಾಜಮುಖಿಗಳು ಕೆಲಸ ಮುಂದುವರಲಿ ಅಂತ ಆಶಿಸ್ತೀವಿ. ಧನ್ಯವಾದಗಳು ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಮತ್ತೆ ನಿಮ್ಮ ತಮ್ಮ ವಿಚಾರಗಳನ್ನ ಹಂಚಿಕೊಂಡಿದ್ದಕ್ಕೆ. ಧನ್ಯವಾದಗಳು ಪ್ರವೀಣ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಒಟ್ಟಾರೆ ಸಂಘಟನೆಗಳು ಪರಿಸರವಾದಿಗಳು ಮಾಡುತ್ತಿರುವ ಕೆಲಸಗಳಿಗೆ ಜನಸಾಮಾನ್ಯರು ಸ್ಪಂದಿಸಬೇಕಾಗಿದೆ. ಪ್ರತಿಯೊಬ್ಬ ಪ್ರಜೆಯೂ ಪರಿಸರ ಸಂರಕ್ಷಣೆಗೆ ಕೈ ಜೋಡಿಸಲೇಬೇಕು. ಸ್ಪೆಷಲ್ ರಿಪೋರ್ಟ್ ಪ್ರಜಾಮಾರ್ಗ ನ್ಯೂಸ್. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು.